ಪೂಜ್ಯ ಕನ್ನಡಿಗರೆ, ಸ್ವಾಗತ ಸುಸ್ವಾಗತ. ಸಿಟ್ಟನ್ನೇ ಸಂಗಾತಿಯನ್ನಾಗಿಸಿ, ಛಲವನ್ನೇ ತನ್ನ ಮನೆಯ ಹೆಸರನ್ನಾಗಿಸಿ, ಸ್ವಾಭಿಮಾನವನ್ನೇ ತನ್ನ ಆಸ್ತಿಯಾಗಿರಿಸಿ, ಬುದ್ಧಿವಂತಿಕೆಯನ್ನು ತನ್ನ ಜನ್ಮದಿಂದಲೇ ಪಡೆದುಕೊಂಡು ಬಂದಿದ್ದ, ದೇಶಭಕ್ತಿಯನ್ನೇ ಉಸಿರಾಗಿಸಿಕೊಂಡಿದ್ದ ಒಬ್ಬ ಸಾಮಾನ್ಯ ಬ್ರಾಹ್ಮಣೋತ್ತಮನ ಕಥೆ ಇದು. ಇಡೀ ವಿಶ್ವಕ್ಕೆ ರಾಜತಂತ್ರವನ್ನು ಬೋಧಿಸಿದ ಮಹಾಗುರು ಈತ. ತನ್ನ ಬುದ್ಧಿಶಕ್ತಿಯಿಂದಲೇ ದೇಶದ ಔನ್ನತ್ಯಕ್ಕಾಗಿ ದುಡಿದವನು. ಆತ ಇನ್ಯಾರೂ ಅಲ್ಲ, ಆತನೇ ಆಚಾರ್ಯ ಚಾಣಕ್ಯ. ಇಷ್ಟಕ್ಕೂ ಯಾರು ಈ ಚಾಣಕ್ಯ? ಒಬ್ಬ ಸಾಮಾನ್ಯ ಬ್ರಾಹ್ಮಣ ಪಂಡಿತ ಒಂದು ಮಹಾ ಸಾಮ್ರಾಜ್ಯವನ್ನೇ ನಾಶ ಮಾಡಿದ್ದು ಹೇಗೆ? ಮತ್ತೊಂದು ಹೊಸ ಸಾಮ್ರಾಜ್ಯದ ಹುಟ್ಟಿಗೆ ನಾಂದಿ ಹಾಡಿದ್ದು ಹೇಗೆ? ಇಡೀ ಭರತಖಂಡವನ್ನೇ ತನ್ನ ಬುದ್ಧಿಬಲದಿಂದ ನಿಯಂತ್ರಿಸಿದ್ದು ಹೇಗೆ? ಈ ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರೆ, ನೀವಿನ್ನೂ ನಮ್ಮ ಎನ್ ಕೆ ಮಾಸ್ಟರ್ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಚಾಣಕ್ಯ ಅರ್ಥಶಾಸ್ತ್ರ ಪಿತಾಮಹ, ರಾಜನೀತಿಯಲ್ಲಿ ಪ್ರವೀಣ, ಮಹಾ ತಪಸ್ವಿ, ಇಟ್ಟ ಗುರಿಯನ್ನು ಸಂಪೂರ್ಣವಾಗಿ ಸಾಧಿಸುವ ಛಲಗಾರ. ಹೀಗೆ ಹೇಳ್ತಾ ಹೋದರೆ ಒಂದಾ ಎರಡ, ಆತನನ್ನು ಹಾಡಿ ಹೊಗಳೋದಕ್ಕೆ ಪದಪುಂಜಗಳೇ ಸಾಕಾಗೋದಿಲ್ಲ. ಇಂತಹ ಒಬ್ಬ ದೇಶಭಕ್ತ ಪಂಡಿತನ ಹಿನ್ನೆಲೆ ಏನು ಅನ್ನೋದನ್ನು ನೋಡೋಣ ಬನ್ನಿ. ಆಚಾರ್ಯ ಚಾಣಕ್ಯರ ಹುಟ್ಟಿನ ಮೂಲದಲ್ಲಿ ಇಂದಿಗೂ ಕೆಲವು ಸಂಶಯಗಳಿವೆ. ಆದರೆ ಇತಿಹಾಸಕಾರರ ಉಲ್ಲೇಖದಂತೆ ಈತ ದಕ್ಷಿಣ ಭಾರತದ ತಮಿಳುನಾಡು ಮತ್ತು ಕೇರಳದ ಗಡಿಭಾಗದವನು. ಈತನ ತಂದೆ ಚಣಕ, ತಾಯಿ ಚನೇಶ್ವರಿ. ತಂದೆ ಚಣಕ ದಕ್ಷಿಣ ಭಾರತದ ದೊಡ್ಡ ಸಂಸ್ಕೃತ ವಿದ್ವಾಂಸರು. ತಮ್ಮ ವಿದ್ವತ್ತನ್ನು ಪ್ರಸರಿಸೋದಕ್ಕೆ ಉತ್ತರ ಭಾರತಕ್ಕೆ ಹೋಗ್ತಾರೆ. ಈ ಚಣಕನ ಮಗನೇ ಚಾಣಕ್ಯ. ಆತನ ಮೂಲ ಹೆಸರು ವಿಷ್ಣುಗುಪ್ತ. ಕುಟಿಲ ಗೋತ್ರದಲ್ಲಿ ಜನಿಸಿದವನು, ಆದ್ದರಿಂದಲೇ ಆತನನ್ನು ಕೌಟಲ ಅಂತ ಕರೀತಾ ಇದ್ದರು. ಮುಂದೆ ಅದೇ ಜನರ ಬಾಯಿಗೆ ಸಿಕ್ಕು ಕೌಟಿಲ್ಯ ಅಂತಾಯಿತು. ಸ್ನೇಹಿತರೆ, ಆಚಾರ್ಯ ಚಾಣಕ್ಯರ ಜನನವಾಗಿದ್ದು ಕ್ರಿಸ್ತಪೂರ್ವ 350. ಈತನ ಸಂಪೂರ್ಣ ವಿದ್ಯಾಭ್ಯಾಸ ತಕ್ಷಶಿಲೆಯಲ್ಲಿ ನಡೆಯುತ್ತೆ. ಹಾಗೆಯೇ ಅದೇ ತಕ್ಷಶಿಲೆಯಲ್ಲಿ ಪ್ರಾಧ್ಯಾಪಕರಾಗಿ ಸಾವಿರಾರು ಜನ ಶಿಷ್ಯರನ್ನು ತಯಾರು ಮಾಡ್ತಾರೆ. ತಕ್ಷಶಿಲೆ ಈ ಹೆಸರು ಕೇಳಿದ್ರೇ ಕುತೂಹಲ ಕೇಳಿಸುತ್ತೆ. ಈ ತಕ್ಷಶಿಲೆ ಇರೋದು ಇಂದಿನ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ರಾವಲ್ಪಿಂಡಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ. ಅಂದು ಈ ಪ್ರಾಂತ್ಯವನ್ನು ಆಳ್ತಾ ಇದ್ದವನು ಅಂಬಿ. ಈ ತಕ್ಷಶಿಲೆಯ ವಿದ್ಯಾಪೀಠದ ಪರಿಸರವು ಅತ್ಯಂತ ಭವ್ಯ ಹಾಗೂ ನಿಸರ್ಗರಮಣೀಯವಾಗಿತ್ತು. ಇಲ್ಲಿನ ವಿಶಾಲವಾದ ಕಟ್ಟಡದಲ್ಲಿ ಸುಮಾರು 10,000 ವಿದ್ಯಾರ್ಥಿಗಳು ಶಿಕ್ಷಣ ಪಡೆದುಕೊಳ್ಳಬಹುದಾದ ವ್ಯವಸ್ಥೆಗಳಿದ್ದವು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪಾರ ಕೀರ್ತಿಯನ್ನು ಪಡೆದಿದ್ದ ಈ ವಿಶ್ವವಿದ್ಯಾನಿಲಯಕ್ಕೆ ಪ್ರವೇಶ ಪಡೆಯಲು ವಿದ್ಯಾರ್ಥಿಗಳು ಸಾಲುಗಟ್ಟಿ ನಿಲ್ತಾ ಇದ್ದರು. ಈ ವಿದ್ಯಾಪೀಠದಲ್ಲಿ ಭಾರತ ಮಾತ್ರವಲ್ಲದೆ ಇಂಡೋನೇಷ್ಯಾ, ವಿಯೆಟ್ನಾಂ, ಚೀನಾ, ಜಪಾನ್, ಇರಾನ್, ಇರಾಕ್, ಗ್ರೀಸ್ ಹಾಗೂ ರೋಮ್ ದೇಶಗಳವರೆಗಿನ ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾ ಇದ್ದರು. ಅವರೆಲ್ಲ ಇಲ್ಲಿ 5-10 ವರ್ಷಗಳ ಕಾಲ ಇದ್ದು ಶಿಕ್ಷಣ ಪಡೆದುಕೊಳ್ತಾ ಇದ್ದರು. ಇಲ್ಲಿನ ವಿದ್ಯಾಭ್ಯಾಸ ಕ್ರಮವು 18 ಶಾಸ್ತ್ರ ಹಾಗೂ 18 ಕಲೆಗಳನ್ನು ಒಳಗೊಂಡಿತ್ತು. ಧರ್ಮ ಹಾಗೂ ತತ್ವಜ್ಞಾನ ಅಲ್ಲಿನ ಮಹತ್ವದ ಬೋಧನಾ ವಿಷಯಗಳಾಗಿತ್ತು. ಇಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದವರೆಲ್ಲ ರಾಜವಂಶಸ್ಥರು, ರಾಜಕುಮಾರರು. ಇಲ್ಲಿನ ಬೋಧಕರೆಲ್ಲ ಮಹಾನ್ ವಿದ್ವಾಂಸರು ಹಾಗೂ ಚಟುವಟಿಕೆಗಳಲ್ಲಿ ಋಷಿಗಳಿಗೆ ಸರಿಸಮಾನರಾಗಿದ್ದವರು. ಆದ್ದರಿಂದಲೇ ಈ ವಿದ್ಯಾಪೀಠಕ್ಕೆ ಇಂತಹದೊಂದು ದೊಡ್ಡ ಹೆಸರು ಲಭಿಸಿತ್ತು ಅಂತ ಹೇಳಲಾಗುತ್ತೆ. ಇಂತಹ ವಿದ್ಯಾಪೀಠದಲ್ಲಿ ಕಲಿತು ಅಲ್ಲಿಯೇ ಪ್ರಾಧ್ಯಾಪಕರಾಗಿದ್ದ ಚಾಣಕ್ಯರ ಬುದ್ಧಿವಂತಿಕೆ ಇನ್ನೆಷ್ಟು ಇರಬಹುದು ಅನ್ನೋದನ್ನು ನೀವೇ ಊಹಿಸಿಕೊಳ್ಳಿ. ಸ್ನೇಹಿತರೆ, ಇವತ್ತು ಈ ತಕ್ಷಶಿಲೆ ಮೊಘಲರ ಕೈಗೆ ಸಿಲುಕಿ ಹಾಗೂ ಪಾಕಿಸ್ತಾನದ ದುರಾಡಳಿತದಿಂದ ತನ್ನ ಸೊಬಗನ್ನು ಕಳೆದುಕೊಂಡು ಕಲಾವಿಹೀನವಾಗಿದೆ. ಸ್ನೇಹಿತರೆ, ಹಾಗೆಯೇ ಮುಂದೆ ನೋಡೋದಾದರೆ ವಿಶ್ವವನ್ನೇ ಗೆಲ್ಲಬೇಕೆಂಬ ಛಲದಿಂದ ಹೊರಟ ಅಲೆಕ್ಸಾಂಡರ್ ತನ್ನ ಅಪಾರವಾದ ಸೈನ್ಯದೊಂದಿಗೆ ಭಾರತದ ಕಡೆ ಹೊರಟಿದ್ದ. ತನ್ನ 20ನೇ ವಯಸ್ಸಿಗೆ ಸಾಮ್ರಾಜ್ಯದ ಜವಾಬ್ದಾರಿ ಹೊತ್ತು ಸಾಮ್ರಾಜ್ಯದ ವಿಸ್ತರಣೆಗೆ ಮುಂದಾದ ಈ ಯವನ ವೀರ ಇಡೀ ವಿಶ್ವವನ್ನೇ ಗೆಲ್ಲಬೇಕೆಂಬ ಹಂಬಲ ಹೊಂದಿದ್ದ. ಇದಕ್ಕೆ ತಕ್ಕಂತೆಯೇ ಬಲಿಷ್ಠವಾದ ಸೈನ್ಯ, ಮಂತ್ರಿಮಂಡಲ ಹಾಗೂ ಸೇನಾಧಿಪತಿಯನ್ನು ಹೊಂದಿದ್ದವನು. ತನ್ನ ಬಲಾಢ್ಯವಾದ ಸೈನ್ಯ ಹಾಗೂ ಇವನ ಶೌರ್ಯ ಪರಾಕ್ರಮಗಳಿಂದಲೇ ತನ್ನ ಸಾಮ್ರಾಜ್ಯವನ್ನು ಗ್ರೀಕ್ ದೇಶದಿಂದ ಹಿಮಾಲಯದ ತಪ್ಪಲಿನವರೆಗೂ ಹಬ್ಬಿಸಿದ್ದ. ಇತ್ತ ವಿಶ್ವದ ಅತ್ಯುತ್ತಮ ವಿದ್ಯಾಪೀಠವನ್ನು ಹೊಂದಿದ್ದ ತಕ್ಷಶಿಲೆಯ ರಾಜನಾಗಿದ್ದವನು ಅಂಬಿ. ಇವನು ಅತ್ಯಂತ ಬಲಹೀನನಾಗಿದ್ದ. ಆತ್ಮಾಭಿಮಾನ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲದೆ ಸದಾ ವಿಲಾಸದಿಂದ ಇರ್ತಾಯಿದ್ದ. ದೇಶದ ಮೇಲೆ ಎಳ್ಳಷ್ಟು ಅಭಿಮಾನವಿಲ್ಲದ ಈತ ಅಲೆಕ್ಸಾಂಡರ್ನ ದಾಳಿಯ ಕುರಿತಂತೆ ತಿಳಿದು ಗಡಗಡನೆ ನಡುಗಿ ಹೋಗ್ತಾನೆ. ಇವನು ಅಲೆಕ್ಸಾಂಡರ್ನ ಮೇಲೆ ಯುದ್ಧ ಮಾಡದೆ ಅವನಿಗೆ ಸಂಧಿಯ ಪತ್ರ ಬರೆದು ಶರಣಾಗತನಾಗಿದ್ದ. ಅಷ್ಟೇ ಅಲ್ಲದೆ ಗಾಂಧಾರ ದೇಶವನ್ನು ಆಳ್ತಾ ಇದ್ದ ತನ್ನ ಬದ್ಧ ವೈರಿಯಾದ ಪೋರಸ್ನ ವಿರುದ್ಧ ಯುದ್ಧ ಮಾಡೋದಕ್ಕೆ ಅಲೆಕ್ಸಾಂಡರ್ನಿಗೆ ತನ್ನ ಸೈನ್ಯವನ್ನು ಕಳಿಸಿದ್ದ. ಇದನ್ನೆಲ್ಲ ತಿಳಿದ ಆಚಾರ್ಯ ಚಾಣಕ್ಯರು ಏನು ಮಾಡ್ತಾರೆ?
ತನ್ನ ದೇಶದ ಮೇಲೆ ಪರಕೀಯನ ದಾಳಿ ತಪ್ಪಿಸೋದಕ್ಕೆ ಅವರು ಯಾರ ಬಳಿ ಬರ್ತಾರೆ? ಹಾಗಾದರೆ ಅಲೆಕ್ಸಾಂಡರ್ನ ತಡೆದು ಈ ದೇಶದ ಒಳಗೆ ಬರದೇ ಇರೋ ಹಾಗೆ ಮಾಡಿದ್ದು ಯಾರು? ಈ ಎಲ್ಲ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.